ಈಗ ಮತ್ತೆ ಈ ಪ್ಲೇಟ್ಲೆಟ್ ಅಕೌಂಟ್ ಇನ್ಕ್ರೀಸ್ ಮಾಡೋಕ್ಕೋಸ್ಕರ ಬೇಕಾದಷ್ಟು ಟ್ಯಾಬ್ಲೆಟ್ಸ್ ಇದೆ ಮತ್ತು ಪಪಾಯ ತಿಂದರೆ ಕಿವಿ ಫ್ರೂಟ್ಸ್ ತಿಂದರೆ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಾರೆ ಮತ್ತು ಅದು ಎಷ್ಟು ಸರಿ ಡಾಕ್ಟರ್ ಇದು ಯಾವುದು ಸರಿಯಲ್ಲ ಪ್ಲೇಟ್ಲೆಟ್ ಇಂಪ್ರೂವ್ ಆಗೋದು ತಾನಾಗಿ ಹ್ಞೂ ಒಂದು ಸಾರಿ ಡೆಂಗು ವೈರಸ್ ದೇಹದಿಂದ ಹೊರಗೆ ಹೋದರೆ ದೇಹದ ರೋಗ ನಿರೋಧಕ ಶಕ್ತಿಯಿಂದ ತಾನಾಗಿ ಈ ಪ್ಲೇಟ್ಲೆಟ್ಗಳು ಮೇಲೆ ಹೋಗ್ತವೆ ಹೊರತು ಯಾವ ಹಣ್ಣಿಂದಲೂ ಯಾವ ರಸದಿಂದಲೂ ಯಾವ ಟ್ಯಾಬ್ಲೆಟ್ ಇಂದಲೂ ಆಗಲ್ಲ ಈಗ ನಾನು ಹೇಳಿದೆ ನಿಮಗೆ ಹತ್ತು ಸಾವಿರ ಹದಿಮೂರು ಸಾವಿರ ಪೇ ಇರುವ ಪ್ಲೇ ಅವ್ರಿಗೆ ಯಾರಿಗೂ ನಾವು ಏನೂ ಕೊಟ್ಟಿಲ್ಲ ಪಿ ಸಿ ವಿ ನೋಡಿಕೊಂಡು ಅದನ್ನು ಮ್ಯಾನೇಜ್ ಮಾಡಿದ್ದೇವೆ ಹೊರತು ಅವರಿಗೆ ಪಪ್ಪಾಯ ಲೀವ್ಸ್ ಕೊಟ್ಟಿಲ್ಲ ಏನೂ ಕೊಟ್ಟಿಲ್ಲ ಆದ್ರಿಂದ ಇವೆಲ್ಲ ಕೊಡೋದು ಸರಿಯಲ್ಲ ಕೊಡೋದು ಅಗತ್ಯನೂ ಇಲ್ಲ ಅದರಿಂದ ಪ್ಲೇಟ್ಲೆಟ್ ಜಾಸ್ತಿ ಆಗೋದು ಅಲ್ಲ ಅದು ತಾನಾಗಿ ತನ್ನ ದೇಹದ ರೋಗ ನಿರೋಧಕ ಶಕ್ತಿ ವೃದ್ಧಿಯಾದಾಗ ಆ ವೈರಸ್ ದೇಹದಿಂದ ಹೊರಗೆ ಹೋದ ಮೇಲೆ ತಾನಾಗಿ ವೃದ್ಧಿ ಆಗುತ್ತೆ ಜನಕ್ಕೆ ಪೇಶನ್ಸ್ ಇರಲ್ಲ ನಮಗೆ ಗಾಬರಿ ಆಗಿರುತ್ತೆ ಹೌದು ಗಾಬರಿ ಆದಾಗ ಹೌದು ಹೌದು ಗಾಬರಿ ಆಗೋದು ಸಹಜ ನಾನು ತಪ್ಪು ಅಂತ ಹೇಳ್ತಾ ಇಲ್ಲ ಬಟ್ ನಮ್ಮ ಗಾಬರಿಯಲ್ಲಿ ಏನಾಗುತ್ತೆ ಗೊತ್ತಾ ಒಂದು ಇನ್ಸಿಡೆನ್ಸ್ ಹೇಳ್ತೇನೆ ಒಂದು ಮಗು ಪ್ಲೇಟ್ಲೆಟ್ ತುಂಬ ಡೌನ್ ಐ ಮೀನ್ ಹದಿಮೂರು ಸಾವಿರ ಹದಿನೈದು ಸಾವಿರ ಏನೋ ಇತ್ತು ಆಮೇಲೆ ಮೇಲೆ ಬಂತು ನಾವು ಏನೂ ಕೊಟ್ಟಿಲ್ಲ ಒಂದು ಐವತ್ತು ಸಾವಿರ ಬಂದಾಗ ಈ ಅವರ ಹಳ್ಳಿಯಿಂದ ಒಂದು ಅಜ್ಜಿ ಬಂತು ನೋಡೋಕ್ಕೆ ಪಪ್ಪಾಯ ಲೀವ್ಸು ಅದು ಇಷ್ಟು ಕಹಿ ಇರುತ್ತೆ ಅಂದರೆ ನಾವು ನೀವು ಕುಡಿದ್ರು ನಾಲ್ಕು ದಿನ ವಾಂತಿ ನಿಲ್ಲಿಸು ಸೊ ಆ ಥರ ಈ ಪಪ್ಪಾಯ ಲೀವ್ಸನ್ನು ಕೊಟ್ಬಿಟ್ಲು ಆವಾಗ ತಾಯಿ ಹೇಳಿದ್ಲು ಡಾಕ್ಟರ್ ಹೇಳಿದ್ದಾರೆ ಬೇಡ ಅಂತ ಡಾಕ್ಟ್ರು ಅಂತ ಮಾಡಿ ಕೊಟ್ರು ಆ ಮಗು ವಾಂತಿ ಮಾಡಿ ಮಾಡಿ ನಾಳೆ ಡಿಸ್ಚಾರ್ಜ್ ಆಗುವ ಮಗು ಹೋಯಿತು ಹೋಯ್ತು ಸೊ ಈ ತರ ಸಿಚುವೇಶನ್ ಆಗಿದ್ದು ಇದೆ ಅದರಿಂದ ಅದನ್ನ ಕೊಟ್ಟು ಮತ್ತೆ ಆ ಕಹಿ ಜ್ಯೂಸ್ ಕುಡಿದು ಆ ಚಿಕ್ಕ ಮಗು ವಾಂತಿ ಮಾಡಿ ಆಲ್ರೆಡಿ ಬಾಡಿಯಲ್ಲಿ ನೀರು ಕಮ್ಮಿ ಇದೆ ಮತ್ತೆ ಇದು ವಾಂತಿ ಮಾಡಿ ಆಚೆ ತೆಗೆದ್ರೆ ಡಿಹೈಡ್ರೇಷನ್ ಆಗುತ್ತೆ ಇನ್ನೇನಾಗುತ್ತೆ ಸೊ ಅದರಿಂದ ಯಾವುದೂ ಕೊಡೋದು ಬೇಡ ನೈಸರ್ಗಿಕವಾಗಿ ಸ್ವಾಭಾವಿಕವಾಗಿ ಅದು ವೃದ್ಧಿ ಆಗುತ್ತೆ ಆ ಶಕ್ತಿ ಬಾಡಿಗೆ ಬಾಡಿಗಿದೆ ಇದೆ ಇದೆ ಮತ್ತೆ ಡಾಕ್ಟರ್ ಈಗ ಡೆಂಗೂಗೆ ಅಂತ ಯಾವುದು ಸ್ಪೆಸಿಫಿಕ್ ಮೆಡಿಕೇಷನ್ಸ್ ಏನು ಇಲ್ವಾ ಮಾತ್ರೆಗಳು ತಗೊಳ್ಳೋದು ಯಾವುದೂ ಇಲ್ಲ ಡೇ ವ್ಯಾಕ್ಸಿನ್ ಆಗಲಿ ವ್ಯಾಕ್ಸಿನ್ ಬಂದಿದೆ ಡೆಂಗುಗೆ ಔಷಧಿ ಅನ್ನೋದಿಲ್ಲ ಈಗ ನೀವು ಟೈಫಾಯ್ಡ್ಗೆ ಮಲೇರಿಯಾಕ್ಕೆ ಔಷಧಿ ಇದೆ ಆದರೆ ಡೆಂಗುಗೆ ಔಷಧಿ ಇಲ್ಲ ವ್ಯಾಕ್ಸಿನ್ ಈಗ ಬಂದಿದೆ ಬಟ್ ನಮ್ಮ ಭಾರತ ದೇಶದಲ್ಲಿ ಬಂದಿಲ್ಲ ಯಾಕೆಂದರೆ ಕೆಲವು ಟ್ರಯಲ್ಗಳು ಆಗಿ ನಮ್ಮ ಡಿ ಸಿ ಜಿ ಐ ಅವರು ರೆಕಮೆಂಡ್ ಮಾಡಿದರೆ ಮಾತ್ರ ಭಾರತದಲ್ಲಿ ಸಿಗುತ್ತೆ ಬಟ್ ಈಗ ಟ್ರಯಲ್ಗಳು ನಡೀತಾ ಇದ್ದೇವೆ ಆದರೆ ಕೆಲವು ದೇಶದಲ್ಲಿ ಲೈಕ್ ಬ್ರೆಜಿಲ್ ಮತ್ತು ಫಿಲಿಪೀನ್ಸ್ ಇಂಥ ಕೆಲವು ದೇಶದಲ್ಲಿ ಅದು ಈಗ ಸಿಗುತ್ತೆ ಬಟ್ ಭಾರತದಲ್ಲಿ ಸಿಗ್ತಾ ಇಲ್ಲ